हाय फ्रेंड्स एल्लरिगू गुड टाइम्स चैनल गे स्वागत। इवत्तिन नम्म रेसिपी निंबे हण्णिन उप्पिनकाय। इदक्कोस्कर नानु इल्ली अर्ध के जी निंबे हण्णु अंत इट्टुकोंडिद्देने। इदन्नु ओंदु निंबे हण्णन्नु 8 पीस आगि कट माडिद्देने। इदक्के 3 चमच उप्पु हाकि चेन्नागि मिक्स माडि अदन्नोंदु डब्बेयल्लि तेगेदिडोण। इदन्नु नानु 3 दिनद नंतर उप्पिनकाय माड्तेने। प्रतिदिन नावु इदन्नु ओंदु सल चेन्नागि कलसिकोडुव। अदे दिन माडोदाद्रे कुदिसिद नीरिगे ನಾವು ನಿಂಬೆಹಣ್ಣನ್ನು ಹಾಕಿ 10 ರಿಂದ 15 ನಿಮಿಷ ಬಿಟ್ಟು ಕಟ್ ಮಾಡಿ ಹಾಕಬಹುದು। ನೀರು ಕುದಿಸಿದ ನಂತರ ಸ್ಟವ್ ಆನ್ ಆಫ್ ಮಾಡಿ ಇವಾಗ ಉಪ್ಪಿನಕಾಯಿ ಮಾಡೋದಕ್ಕೋಸ್ಕರ ನಾವು ಅದಕ್ಕೆ ಉಪ್ಪಿನಕಾಯಿದು ಪುಡಿಯನ್ನು ತಯಾರಿಸೋಣ। ಇದಕ್ಕಾಗಿ ನಾನು ಇಲ್ಲಿ ಸಣ್ಣ ಪೀಸ್ ಹಿಂಗನ್ನು ತೆಗೆದಿದ್ದೇನೆ। ಪುಡಿ ಹಾಕೋದಾದ್ರೆ 2 ಚಮಚ ಪುಡಿ ಹಾಕೊಳ್ಳಿ। ಇವಾಗ ಇಂಗು ಬಿಸಿಯಾಗಿ ಅದು ಗಟ್ಟಿಯಾಗಿದೆ। ಇದಕ್ಕೆ ನಾನು 1/2 ಚಮಚ ಮೆಂತ್ಯನ ಹಾಕಿ ಚೆನ್ನಾಗಿ ಕಲಸಿ ಅದರ ಕಲರ್ ಚೇಂಜ್ ಆಗುವಾಗ 1/2 ಚಮಚ ಸಾಸಿವೆನ ಹಾಕಿ ಕಾಯಿಸ್ತೇನೆ। ಸ್ಟವ್ ಆನ್ ಆಫ್ ಮಾಡಿ ಸಾಸಿವೆ ಹಾಕಿದ ನಂತರ ಸ್ಟವ್ ಆಫ್ ಮಾಡಿ ಸಣ್ಣ ಬಿಸಿಯಲ್ಲಿ ಅದು ಆಗ್ತದೆ। ಮಿಕ್ಸಿಯ ಜಾರಿಗೆ ಅದನ್ನು ಹಾಕಿ ಪುಡಿ ಮಾಡೋಣ। ಪುಡಿ ಮಾಡಿದ ಅದಕ್ಕೆ ನಾವು 1/2 ಚಮಚ ಅರಿಶಿನ ಪುಡಿ 10 ಚಮಚ ಮೆಣಸಿನ ಪುಡಿಯನ್ನು ಹಾಕಿ ಇನ್ನೊಂದು ಸಲ ಅದನ್ನು ಕಲಸ್ತೀವಿ। ಖಾರ ಹೆಚ್ಚು ಕಡಿಮೆ ಇರಬಹುದು, ಹಾಗಾಗಿ ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ। ಇದನ್ನೊಂದು ಸಲ ಗ್ರೈಂಡ್ ಮಾಡಿ ತೆಗೆದಿ। ಇವಾಗ ನಮ್ಮ ಉಪ್ಪಿನಕಾಯಿಗೆ ಹಾಕಬೇಕಾದ ಪುಡಿ ತಯಾರಾಗಿದೆ। ನಾನು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅನ್ನು ಹಾಕೊಳ್ಳುತ್ತೇನೆ। ಇದಕ್ಕಾಗಿ ಸಣ್ಣ ಪೀಸ್ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿಯನ್ನು ನಾನು ಇಡಿಯಾಗಿ ಹಾಕೊಳ್ಳುತ್ತೇನೆ। ಇದನ್ನು ಗ್ರೈಂಡ್ ಮಾಡಿ ತೆಗೆದಿ। ಇವಾಗ ನಮ್ಮ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ತಯಾರಾಗಿದೆ। ನಾನು ಇಲ್ಲಿ ಎಳ್ಳೆಣ್ಣೆಯನ್ನು ತೆಗೆದಿದ್ದೇನೆ। ತೆಂಗಿನೆಣ್ಣೆಯಲ್ಲಿ ಸಹ ಮಾಡಬಹುದು। ಪಾತ್ರೆ ಬಿಸಿಯಾದ ನಂತರ ಎಣ್ಣೆಯನ್ನು ಹಾಕಿ ಅದಕ್ಕೆ 1 ಚಮಚ ಸಾಸಿವೆಯನ್ನು ಹಾಕಿ ಸಾಸಿವೆ ಸಿಟ್ಟು ಬರುವಾಗ ಅದಕ್ಕೆ ನಾವು ಇಡಿ ಬೆಳ್ಳುಳ್ಳಿಯನ್ನು ಫಸ್ಟಿಗೆ ಹಾಕಿ ಕೊಡೋಣ। ನಂತರ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅನ್ನು ಹಾಕೊಳ್ಳಿ। ಹೊರಗಡೆ ನಾವು ಉಪ್ಪಿನಕಾಯಿಯನ್ನು ಜಾಸ್ತಿ ಸಮಯ ಇಡುವುದಾದರೆ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ। 50 ml ತನಕ ಜಾಸ್ತಿ ಹಾಕೊಳ್ಬೋದು। ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಕಾಯಿಸಿ ಅದಕ್ಕೆ ಲೈಟ್ ಬ್ರೌನ್ ಕಲರ್ ಬರುವ ತನಕ ಕಾಯಿಸೋಣ। ಹೈ ಫ್ಲೇಮಲ್ಲಿ ಇಟ್ಟೆ ಕಾಯಿಸ್ಬೋದು। ಉಪ್ಪಿನಕಾಯಿದು ಮೇಲೆ ಯಾವಾಗಲೂ ಎಣ್ಣೆ ನಿಲ್ಲಬೇಕು, ಆವಾಗ ಅದು ಹಾಳಾಗೋದಿಲ್ಲ ಹೊರಗಡೆ ಇಡುವುದಾದರೆ। ನಾನಿದು ಸ್ವಲ್ಪ ಟೈಮ್ ಹೊರಗೆ ಇರ್ತೆ ಮತ್ತು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ, ಹಾಗಾಗಿ ಹೆಚ್ಚು ಎಣ್ಣೆ ಹಾಕಲಿಲ್ಲ ಇಲ್ಲಿ। ಇದು ಲೈಟ್ ಬ್ರೌನ್ ಕಲರ್ ಬರುವಾಗ ನಾವು ತಯಾರು ಮಾಡಿಟ್ಟಿರುವಂಥ ಉಪ್ಪಿನಕಾಯಿದು ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡುವ। ಇವಾಗ ಇದು ಲೈಟ್ ಬ್ರೌನ್ ಕಲರಿಗೆ ಬಂದಿದೆ। ಸ್ಟವನ್ನು ನಾವೀಗ ಸ್ಲೋ ಅಲ್ಲಿ ಇಡಿ, ನಂತರ ಅದಕ್ಕೆ ಪುಡಿಯನ್ನು ಹಾಕ್ಕೊಳ್ಳೋಣ। ಹಾಕಿದ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದಿಸಿದ ನಂತರ ಅದಕ್ಕೆ ನಾವು 1 ಲೋಟೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿಟ್ಟು ಕುದಿಸೋಣ ಅದನ್ನು। ಇವಾಗ ನಾನಿಲ್ಲಿ 1 ಲೋಟ ನೀರನ್ನು ಹಾಕೊಂಡಿದ್ದೇನೆ। ಅದು ಚೆನ್ನಾಗಿ ಕುದಿಯ ತನಕ ವೇಟ್ ಮಾಡುವ। ಇದಕ್ಕೆ ನಾವು 5-6 ಚಮಚ ವಿನಿಗರ್ ಅನ್ನು ಹಾಕೊಳ್ಳೋಣ। ವಿನಿಗರ್ ಹಾಕಿದ ನಂತರ ನಾನಿಲ್ಲಿ 1-1.5 ಚಮಚ ಉಪ್ಪು ಹಾಕ್ಕೊಂಡಿದ್ದೇನೆ। ಗ್ರೇವಿಗೆ ಮಾತ್ರ ಇರೋ ಉಪ್ಪು ಹಾಕ್ಕೊಳ್ಳಿ, ನಾವು ಆಲ್ರೆಡಿ ಲಿಂಬೆಯಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೇವೆ। ಜಾಸ್ತಿ ಉಪ್ಪು ಬೇಕೆಂದರೆ ಜಾಸ್ತಿ ಹಾಕ್ಕೊಳ್ಬೋದು। ಇವಾಗ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ನಂತರ ನಾವು ತಯಾರಿಸಿದ ಲಿಂಬೆಹಣ್ಣನ್ನು ಅದಕ್ಕೆ ಹಾಕಿ ಅದನ್ನು ಹಾಕಿದ ಕೂಡಲೇ ಸ್ಟವನ್ನು ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಿ। ಇದು ಬಿಸಿ ಹೋಗುವ ತನಕ ವೆಯ್ಟ್ ಮಾಡಿ, ಬಿಸಿ ಹೋದ ನಂತರ ಅದಕ್ಕೆ ಅದನ್ನು ನಾವು ಒಂದೊಂದು ಡಬ್ಬೆಯಲ್ಲಿ ಹಾಕಿ ತೆಗೆದಿಟ್ಕೊಳ್ಬೋದು, ನಮಗೆ ಆಗುತ್ತಿರುವಾಗ ತೆಗೆಯೋಣ। ಹಾಗಾದರೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ನನ್ನ ಹತ್ರ ಕೇಳಿ। ಇಷ್ಟವಾಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಾನು ಹಾಕೋ ವಿಡಿಯೋನ ವಾಚ್ ಮಾಡಿ। ಥ್ಯಾಂಕ್ ಯು।